ಎಲ್ಲಾ ಕನ್ನಡಿಗರೇ, ವೀಕ್ಷಿಸಿ ಪ್ರಸ್ತುತ ಅಪಾಯಕಾರಿ ಪರಿಸ್ಥಿತಿ. 2034ರ ಮೊದಲು ಇಸ್ರೇಲಿಲ್ ಮತ್ತು ಜಗತ್ತಿಗೆ ಏನಾಗುತ್ತದೆ? ವಿಶ್ವ ರಾಜಕೀಯ, ಮಧ್ಯಪ್ರಾಚ್ಯ, ಅರೇಬಿಯಾ. ವಿಶ್ಲೇಷಣೆ: ಭವಿಷ್ಯದಲ್ಲಿ ಏನಾಗಬಹುದು ಎಂದು ನಿರೀಕ್ಷಿಸಲಾಗಿದೆ. ಎಲ್ಲಾ ದೇಶಗಳು ಮತ್ತು ಧರ್ಮಗಳ ಜನರು ಇಸ್ಲಾಂ ಧರ್ಮದ ನಿಜವಾದ ಮಾಹಿತಿಯ ಆಧಾರದ ಮೇಲೆ ಈ ವಿಡಿಯೋವನ್ನು ನೋಡಬೇಕು. ಅನೇಕ ಯುದ್ಧ ವಲಯಗಳಲ್ಲಿ ಅಪಾಯಕಾರಿ ಮದ್ದುಗುಂಡುಗಳು ಮತ್ತು ಸುಡುವ ಮನುಷ್ಯರು ಮತ್ತು ಇತರ ವಸ್ತುಗಳ ಕೆಟ್ಟ ವಾಸನೆ ಬೆಳೆಯುತ್ತಿದೆ. ವಿಶೇಷವಾಗಿ ಮೂಸಾ, ಮೋಸೆಸ್ ಅಲೈಹಿಸ್ಸಲಾಂ ಮತ್ತು ಹಿಂದಿನ ಎಲ್ಲ ದುಷ್ಟ ನಾಯಕರ ಸಮಯದಲ್ಲಿ ಪ್ರಾಚೀನ ಈಜಿಪ್ಟಿನ ರಾಜ ಫಿರೌನ್ ಅಥವಾ ಫೇರೋಗಿಂತ ಹೆಚ್ಚು ಅಪಾಯಕಾರಿಯಾಗಿ ವರ್ತಿಸುತ್ತಿರುವ ಇಸ್ರೇಲ್ ಎಂಬ ಅಕ್ರಮ ದೇಶದ ಸುತ್ತಲೂ ಸರ್ವಶಕ್ತನಾದ ಅಲ್ಲಾಹನು ತನ್ನ ಸ್ವಂತ ಲಾಭಕ್ಕಾಗಿ ರಾಜನನ್ನು ಅಲ್ಲಾಹನ ಮಾರ್ಗಕ್ಕೆ ಕರೆಯಲು ಮೂಸಾ ಎಸ್ಗೆ ಆಜ್ಞಾಪಿಸಿದನು. ಆದರೆ ಅವರು ಸುಧಾರಣೆಗೆ ನಿರಾಕರಿಸಿದರು. ಬದಲಿಗೆ ಅವರು ಪ್ಯಾಲೆಸ್ಟೀನಿಯನ್ ಮುಸ್ಲಿಮರನ್ನು ತನ್ನ ದಬ್ಬಾಳಿಕೆಯ ಆಳ್ವಿಕೆ ಮತ್ತು ಗುಲಾಮಗಿರಿಯ ಅಡಿಯಲ್ಲಿ ಇಟ್ಟುಕೊಂಡರು. ಅವರನ್ನು ಸಂಪೂರ್ಣವಾಗಿ ಶೋಚನೀಯ ಪರಿಸ್ಥಿತಿಗಳಲ್ಲಿ ಶ್ರಮವಹಿಸುವ ಕಾರ್ಮಿಕರಾಗಿ ಬಳಸಲು, ಈಜಿಪ್ಟ್ನಲ್ಲಿ ಎತ್ತರದ ಗೋಪುರಗಳು ಮತ್ತು ಪಿರಮಿಡ್ಗಳನ್ನು ನಿರ್ಮಿಸಲು. ಆದರೆ ಅಲ್ಲಾಹನು ಮೂಸಾ ಎಸ್ ಫಿರೌನ್ಗೆ ಬುದ್ಧಿವಂತಿಕೆಯನ್ನು ಬಳಸುವ ಕಡೆಗೆ ಕರೆ ಮಾಡಲು ಮತ್ತು ಪ್ಯಾಲೆಸ್ಟಿನಿಯನ್ ಜನರ ವಿರುದ್ಧ ಗುಲಾಮಗಿರಿ ಮತ್ತು ದೌರ್ಜನ್ಯಗಳನ್ನು ನಿಲ್ಲಿಸಲು. ಅದು ಸುಮಾರು 3000 ವರ್ಷಗಳ ಹಿಂದೆ. ಒಮ್ಮೆ ಅವನು ಒಂದು ಕನಸನ್ನು ನೋಡಿದನು. ಅದರಲ್ಲಿ ಪ್ಯಾಲೆಸ್ಟಿನಿಯನ್ ಕುಟುಂಬದ ಮಗು ತನ್ನ ಆಳ್ವಿಕೆಯನ್ನು ಕೊನೆಗೊಳಿಸುತ್ತದೆ ಎಂದು ಅವನಿಗೆ ತೋರುತ್ತದೆ. ಆದ್ದರಿಂದ ಅವನು ಜ್ಯೋತಿಷಿಗಳನ್ನು ಸಂಪರ್ಕಿಸಿದನು ಮತ್ತು ಅವನು ಅದರಿಂದ ತಪ್ಪಿಸಿಕೊಳ್ಳಲು ಬಯಸಿದನು. ಈ ಭಯದಿಂದಾಗಿ ಅವನು ಪ್ಯಾಲೆಸ್ಟೀನಿಯರಿಗೆ ಜನಿಸಿದ ಗಂಡು ಮಕ್ಕಳನ್ನು ಕೊಲ್ಲಲು ಆದೇಶಿಸಿದ. ಆದರೆ ಮೂಸಾ ಹುಟ್ಟಿದಾಗ ಅವನ ತಾಯಿ ಹೆದರುತ್ತಿದ್ದರು ಮತ್ತು ಅಲ್ಲಾಹನು ಈ ಮಗುವಿಗೆ ಒಂದು ಯೋಜನೆಯನ್ನು ಹೊಂದಿದ್ದನು. ಈಜಿಪ್ಟಿನ ರಾಣಿಗೆ ಮಕ್ಕಳಿಲ್ಲ. ಅಲ್ಲಾಹನ ಕೆಲವು ವಿಚಿತ್ರ ಯೋಜನೆಯಿಂದಾಗಿ ಅಲ್ಲಾಹನು ತನ್ನ ಭವಿಷ್ಯದ ಪ್ರವಾದಿ ಮೂಸಾ ಅಲೈಹಿಸ್ಸಲಾಂ ಅವರನ್ನು ಪ್ಯಾಲೆಸ್ತೀನ್ ಜನರ ಅನುಕೂಲಕ್ಕಾಗಿ ರಕ್ಷಿಸಿದನು. ಪ್ರವಾದಿ ಮೂಸಾ ಅವರ ಅನುಯಾಯಿಗಳಲ್ಲಿ ಸೊಕ್ಕಿನ ಮತ್ತು ಧರ್ಮನಿಷ್ಠ ಜನರಿದ್ದರು. ಹೇಗಾದರೂ ಆಲ್ಮೈಟಿ ಅಲ್ಲಾಹನು ಮತ್ತು ಮೂಸಾ ಅಥವಾ ಮೋಸೆಸ್ನ ಶತ್ರುವಾಗಿದ್ದ ರಾಜನ ಅರಮನೆಯಲ್ಲಿ ಅವನನ್ನು ಬೆಳೆಯುವಂತೆ ಮಾಡಿದನು. ಆದಾಗ್ಯೂ ಈಜಿಪ್ಟ್ನ ರಾಣಿ ಇಸ್ಲಾಂ ಅಥವಾ ಅಲ್ಲಾನ ಏಕದೇವತಾವಾದದ ಧರ್ಮದ ನಂಬಿಕೆಯುಳ್ಳವರಾಗಿದ್ದರು. ಇದು ವಿಗ್ರಹ ಪೂಜೆ ಮತ್ತು ಎಲ್ಲಾ ರೀತಿಯ ಅಸತ್ಯ, ಅನ್ಯಾಯ, ಸುಳ್ಳು ನಂಬಿಕೆಗಳು ಮತ್ತು ಆಚರಣೆಗಳನ್ನು ನಿಷೇಧಿಸುತ್ತದೆ. ಅದು ಸಂಕ್ಷಿಪ್ತವಾಗಿ ಇಸ್ಲಾಂ. ಅಲ್ಲಾಹನು ಯಾರೆಂದು ತಿಳಿಯೋಣ. ಅಲ್ಲಾಹನು ಸೃಷ್ಟಿಕರ್ತ, ಯಜಮಾನ, ಪ್ರಭು ಮತ್ತು ಎಲ್ಲರ ದೇವರು. ನಿಮಗೆ ನೆನಪಿಸುವ ಏಕೈಕ ಪ್ರಚಂಡ ಶಕ್ತಿಶಾಲಿ ಪುರಾವೆಯನ್ನು ಇಲ್ಲಿ ನೀಡಲಾಗಿದೆ. ಅದು ಅಲ್ಲಾ ಮಾತ್ರ ನಮಗೆಲ್ಲ ಸೃಷ್ಟಿಸಿದ. ನಾವು ಹುಟ್ಟಿದಾಗ ತಾಯಿಯ ಎದೆಹಾಲು. ಆದ್ದರಿಂದ ಇದು ಮಾನವೀಯತೆಯ ಶಿಶುಗಳಿಗೆ ಲಭ್ಯವಿರುವ ಸಾರ್ವತ್ರಿಕ ಲಕ್ಷಣವಾಗಿದೆ. ಆದ್ದರಿಂದ ಅಲ್ಲಾಹನು ನಮಗೆ ನಮ್ಮ ಆತ್ಮವನ್ನು ಕೊಟ್ಟನು. ನಂತರ ಮತ್ತು ಎಲ್ಲರಿಗೂ ಅವನ ಅನುಮೋದಿತ ಧರ್ಮ ಇಸ್ಲಾಂ ಅನ್ನು ನಮಗೆ ನೀಡಿದನು. ಆದಾಗ್ಯೂ ಅವನು ತನ್ನ ಧರ್ಮವಾದ ಇಸ್ಲಾಂ ಅನ್ನು ಯಾರ ಮೇಲೂ ಒತ್ತಾಯಿಸಲಿಲ್ಲ, ಏಕೆಂದರೆ ಅವನು ನಮ್ಮನ್ನು ಇಲ್ಲಿಗೆ ಜೀವನದ ಪರೀಕ್ಷೆಗೆ ಕಳುಹಿಸಿದನು ಮತ್ತು ಅದರ ಫಲಿತಾಂಶವನ್ನು ತೀರ್ಪಿನ ದಿನದಂದು ನೀಡಲಾಗುವುದು. ಈಗ ಈಜಿಪ್ಟಿನ ರಾಜ ಫಿರೌನ್ಗೆ ಹಿಂತಿರುಗಿ. ಕೊನೆಯಲ್ಲಿ ನಾವು ನೋಡುತ್ತೇವೆ, ಸುಧಾರಣೆ ಮತ್ತು ನ್ಯಾಯಯುತ ರಾಜನಾಗಲು ಅನೇಕ ಅವಕಾಶಗಳು ಮತ್ತು ಎಚ್ಚರಿಕೆಗಳನ್ನು ಪಡೆದ ನಂತರವೂ ಈಜಿಪ್ಟಿನ ಫೇರೋ ಅಲ್ಲಾನ ಕರೆಗೆ ಕಿವಿಗೊಡಲಿಲ್ಲ. ಆದ್ದರಿಂದ ಅಂತಿಮವಾಗಿ ಅಲ್ಲಾಹನು ಅವನನ್ನು ಮತ್ತು ಅವನ ಪ್ರಬಲ ಸೈನ್ಯವನ್ನು MMMMMM2 ನಕ್ಷತ್ರ ಚಿಹ್ನೆ ಮತ್ತು ಅವನ ಸೈನ್ಯವು ಮೂಸಾ ಅಲೈಹಿಸ್ಸಲಾಂ ಮತ್ತು ಅವನ ಮುಸ್ಲಿಂ ಅನುಯಾಯಿಗಳನ್ನು ಬೆನ್ನಟ್ಟುತ್ತಿರುವಾಗ ಕೆಂಪು ಸಮುದ್ರದಲ್ಲಿ ಸಂಪೂರ್ಣ ನಾಶವಾಯಿತು. ಅಲ್ಲಾನ ಪ್ರವಾದಿಗಳ ಅನುಯಾಯಿಗಳು ಮುಸ್ಲಿಮರು ಎಂಬ ಒಂದೇ ಒಂದು ಸಾರ್ವತ್ರಿಕ ಗುರುತನ್ನು ಹೊಂದಿದ್ದರು. ಇಂದು ಅಂತಿಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅಲ್ಲಾಹನ ಹಿಂದಿನ ಎಲ್ಲಾದಿಗಳಾದ ಆಮ್ ಅಲೈಹಿಸ್ಸಲಾಂನಿಂದ ಜೀಸಸ್ ಅಥವಾ ಯೇಸು ಅಥವಾ ಈಸಾ ಬಿನ್ ಮರ್ಯಂ ಅವರೆಲ್ಲರಿಗೂ ಶಾಂತಿ ಸಿಗಲಿ ಎಂದು ನಂಬುವ ಮುಸ್ಲಿಮರ ವಿರುದ್ಧ ಪ್ರಚಂಡ ರೀತಿಯ ನರಮೇಧದ ಕೃತ್ಯಗಳು ನಡೆಯುತ್ತಿವೆ. ಈಗ ನಾವು ಇಂದು ಅನೇಕ ಪಶ್ಚಿಮ ಏಷ್ಯಾದ ದೇಶಗಳು ಅಥವಾ ಅರೇಬಿಯಾದಲ್ಲಿ ಮುಸ್ಲಿಮರ ಭೂಮಿ, ಜೀವನ ಮತ್ತು ಆಸ್ತಿಯನ್ನು ಸಂಪೂರ್ಣವಾಗಿ ನಾಶಪಡಿಸುವುದನ್ನು ನೋಡುತ್ತೇವೆ. ಆದರೆ ಹೆಚ್ಚಿನ ಮುಸ್ಲಿಂ ರಾಷ್ಟ್ರಗಳು ಅಥವಾ ಅವರ ನಾಯಕರು ಮತ್ತು ಸೈನ್ಯಗಳು ಯಾವುದೇ ಸಾಮೂಹಿಕ ಕ್ರಮವನ್ನು ತೆಗೆದುಕೊಳ್ಳಲು ಬಹಳ ನಿರ್ದಾಕ್ಷಿಣ್ಯ ಮತ್ತು ಶಕ್ತಿಹೀನವಾಗಿವೆ. ಅವರು ಏನೂ ಇಲ್ಲದಂತಾಗಿದೆ, ಏಕೆಂದರೆ ಅಲ್ಲಾಹನ ಯೋಜನೆ ಬೇರೆಯಾದಾಗ ಅವನು ತನ್ನ ಉದ್ದೇಶವನ್ನು ಪೂರೈಸಲು ಅಂತಹ ಜನರನ್ನು ಕರೆಯುತ್ತಾನೆ. ಅಲ್ಲಾಹನು ಮಕ್ಕಾದ ಕಾಬಾದ ಯೆಮೆನ್ ಕ್ರಿಶ್ಚಿಯನ್ ಆಕ್ರಮಣಕಾರನನ್ನು ನಾಶಪಡಿಸಿದನಂತೆ, ಅದು ಈ ಭೂಮಿಯ ಮೇಲೆ ಅಲ್ಲಾಗೆ ಅತ್ಯಂತ ಪವಿತ್ರ ಸ್ಥಳವಾಗಿದೆ. ಈ ಘಟನೆಯ ಸಮಯದಲ್ಲಿ
ಸರ್ವಶಕ್ತನಾದ ಅಲ್ಲಾಹನು ಅಬಾಬೀಲ್ ಎಂದು ಕರೆಯಲ್ಪಡುವ ವಿಶೇಷವಾದ ಸಣ್ಣ ಪಕ್ಷಿಗಳನ್ನು ಮಾತ್ರ ಕಳುಹಿಸಿದನು. ಅದು ಸಣ್ಣ ಕಲ್ಲುಗಳೊಂದಿಗೆ ಅಬ್ರಹಾ ರಾಜನ ಸೈನ್ಯವನ್ನು, ಆನೆಗಳು ಮತ್ತು ಜನರ ಸೈನ್ಯವನ್ನು ಸಂಪೂರ್ಣವಾಗಿ ನಾಶಮಾಡುತ್ತದೆ. ಆದ್ದರಿಂದ ಅವರು ಬದುಕುಳಿಯಲಿಲ್ಲ ಮತ್ತು ಅವನು ತನ್ನ ಸ್ವಂತ ದೇಶವಾದ ಯೆಮೆನ್ಗೆ ಓಡಿಹೋದನು. ಆ ಸಮಯದಲ್ಲಿ ಯೆಮೆನಿಗಳು ಕ್ರಿಶ್ಚಿಯನ್ನರು. ಈ ಘಟನೆಯು ಅಂತಿಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನನದ ಸುಮಾರು 10 ತಿಂಗಳ ಹಿಂದೆ ಸಂಭವಿಸಿದೆ. ಇದು 569 ಸಿ ವರ್ಷದಲ್ಲಿತ್ತು. ಇಸ್ಲಾಂ ಧರ್ಮದ ಪವಿತ್ರ ಹದೀಸ್ ಪುಸ್ತಕಗಳು, ಮುಖ್ಯವಾಗಿ ಅಂತಿಮ ಪ್ರವಾದಿ ಮುಹಮ್ಮದ್ ಅವರ ಕಾರ್ಯಗಳು, ಹೇಳಿಕೆಗಳು, ಆಜ್ಞೆಗಳು, ಭವಿಷ್ಯವಾಣಿಗಳು ಇತ್ಯಾದಿಗಳನ್ನು ಒಳಗೊಂಡಿವೆ. ಪವಿತ್ರ ಕುರಾನ್ ಮತ್ತು ಹದೀಸ್ ಪುಸ್ತಕಗಳು ನಮ್ಮ ಮಾರ್ಗದರ್ಶನಕ್ಕಾಗಿ ಇಸ್ಲಾಂನ ಮೂಲಗಳಾಗಿವೆ. ಭವಿಷ್ಯದ ಘಟನೆಗಳಿಗೆ ತಣ್ಣಗಾಗುವ ಭವಿಷ್ಯವಾಣಿಗಳಿವೆ. ನಾವು ಈಗ ವಿಶ್ವ ಸಮರ 3 ಅಥವಾ ಆರ್ಮ್ ನಕ್ಷತ್ರ ಚಿಹ್ನೆ ಏಜ್ ನಕ್ಷತ್ರ ಚಿಹ್ನೆ ಡಾನ್ ಎದುರಿಸುತ್ತಿರುವ ಪರಿಸ್ಥಿತಿಯಲ್ಲಿದ್ದೇವೆ. ಈ ಯುದ್ಧದಲ್ಲಿ ಇಮಾಮ್ ಮೆಹದಿ ಅಲೈಹಿಸ್ಸಲಾಂ ನೇತೃತ್ವದಲ್ಲಿ ಮುಸ್ಲಿಮರು ಸಿರಿಯಾದಲ್ಲಿ ಶತ್ರು ಸೈನ್ಯವನ್ನು ಎದುರಿಸುತ್ತಾರೆ. ಇದು ಅತ್ಯಾಧುನಿಕ, ಸಂಪೂರ್ಣ ವಿನಾಶಕಾರಿ ಆಯುಧಗಳನ್ನು ಬಳಸುವಂತಹ ಉಗ್ರವಾದ ಯುದ್ಧವಾಗಿದೆ ಮತ್ತು ಇದು ಹೆಚ್ಚಿನ ಸಂಖ್ಯೆಯ ಸೈನ್ಯವನ್ನು ನಿರ್ಮೂಲನೆ ಮಾಡುತ್ತದೆ. ಅಂತಿಮವಾಗಿ 4ನೇ ದಿನ ಇಮಾಮ್ ಉಳಿದ ಸಣ್ಣ ಸಂಖ್ಯೆಯ ಮುಸ್ಲಿಂ ಸೈನ್ಯದೊಂದಿಗೆ ಯುದ್ಧವನ್ನು ಮುನ್ನಡೆಸುತ್ತಾರೆ. ಅಲ್ಲಾಹನು 4ನೇ ದಿನದ ಯುದ್ಧದಲ್ಲಿ ಮುಸ್ಲಿಂ ಸೈನ್ಯವನ್ನು ಜಯಿಸುತ್ತಾನೆ. ಅಲ್ಲಾಹು ಅಕ್ಬರ್. ಅವರು ನಿರ್ವಾಹಕರನ್ನು ವ್ಯವಸ್ಥೆ ಮಾಡುತ್ತಾರೆ. ಅವರು ಮುಸ್ಲಿಂ ದೇಶಗಳ ಆಡಳಿತವನ್ನು ಏರ್ಪಡಿಸುತ್ತಾರೆ. ಅವರು ಇಸ್ಲಾಮಿಕ್ ಖಜಾನೆಯಿಂದ ಸದಾಕಾ ಚಾರಿಟಿಯನ್ನು ವಿತರಿಸುತ್ತಾರೆ. ಅವರು ಸುಮಾರು 9 ವರ್ಷಗಳ ಕಾಲ ಆಡಳಿತ ನಡೆಸುತ್ತಾರೆ. ಆದರೆ ಇಸ್ಲಾಮಿಕ್ ಆಳ್ವಿಕೆಯ 7ನೇ ವರ್ಷದ ನಂತರ ಒಂದು ಹೊಸ ವಿಷಯ ನಡೆಯುತ್ತದೆ. ಪ್ಯಾನಿಕ್ ಸ್ಟ್ರೈಕ್. ಚುಕ್ಕಾಣಿಯಿಲ್ಲದ ಯಹೂದಿ ಜನರು ತಮ್ಮ ರಕ್ಷಕನನ್ನು ಹುಡುಕುತ್ತಿದ್ದಾರೆ, ಏಕೆಂದರೆ ಕ್ರಿಶ್ಚಿಯನ್ ಗಾಡ್ ಫಾದರ್ ದೇಶಗಳು ಇನ್ನು ಮುಂದೆ ಬೆಂಬಲಿಗರಾಗಿಲ್ಲ. ಆದ್ದರಿಂದ ಅಲ್ಲಾಹನು ಅವರಿಗೆ ದಜ್ಜಾಲ್ ಎಂಬ ನಾಯಕನನ್ನು ನೀಡುತ್ತಾನೆ, ಒಂದು ಕಣ್ಣಿನ ಸುಳ್ಳು ಮೆಸ್ಸಿಹ್. ಅವರು ಜೀಸಸ್ ಮತ್ತು ಅಂತಿಮ ಪ್ರವಾದಿ ಮುಹಮ್ಮದ್ ಅವರನ್ನು ತಿರಸ್ಕರಿಸಿದಂತೆ ಅಲ್ಲಾಹನ ಪ್ರವಾದಿಗಳ ನಿರಾಕರಣೆಗಾಗಿ ಅಲ್ಲಾಹನು ಅವರನ್ನು ಅನುಭವಿಸುವಂತೆ ಮಾಡಿದನು. ಅವನ ಮುಖ್ಯ ಅನುಯಾಯಿಗಳು ಯಹೂದಿ, ಲೇಡಿ ಗಾಯಕರು ಇತ್ಯಾದಿ. ಅವನು ಮೊದಲು ತನ್ನನ್ನು ಧರ್ಮನಿಷ್ಠ ವ್ಯಕ್ತಿ ಎಂದು ಘೋಷಿಸುತ್ತಾನೆ, ನಂತರ ಪ್ರವಾದಿ ಮತ್ತು ಅಂತಿಮವಾಗಿ ಸ್ವತಃ ದೇವರು. ಇದಕ್ಕೆ ಕಾರಣ ಅವರ ಅಭಿಮಾನಿ ಬಳಗದ ಅಪಾರ ಹೆಚ್ಚಳ. ಅಂತಿಮ ಪ್ರವಾದಿ ಮುಹಮ್ಮದ್ ಅವರ ಅನುಯಾಯಿಯಾಗಿ ಜಗತ್ತಿಗೆ ಮರಳಲು ಮತ್ತು ಇಸ್ಲಾಂ ಧರ್ಮದ ಪ್ರಕಾರ ಜಗತ್ತನ್ನು ಆಳಲು ಯೇಸುವಿಗೆ ಇದು ಸರಿಯಾದ ಸಮಯ. ಅಲ್ಲಾ ಜೀಸಸ್ ಅಥವಾ ಈಸಾ ಬಿನ್ ಮರಿಯಂ ಕಳುಹಿಸುತ್ತಾನೆ ಅಲೈಹಿಸ್ಸಲಾಂ. ಅವರು ವ್ಯಾಟಿಕನ್ ಅಥವಾ ಲಂಡನ್ನಲ್ಲಿ ಇಳಿಯುವುದಿಲ್ಲ. ಅವರು ಅಲ್ಲಾನ ತೀರ್ಪಿನ ಮೂಲಕ 2ನೇ ಸ್ವರ್ಗದಿಂದ ಮಧ್ಯಾಹ್ನದ ನಂತರ ಅಸರ್ ಪ್ರಾರ್ಥನೆಯ ಸಮಯದಲ್ಲಿ ಬಿಳಿ ಮಿನಾರೆಟ್ ಮಸೀದಿಯಲ್ಲಿ ಇಳಿಯುತ್ತಾರೆ. ಅವರೋಹಣ ಸ್ಥಳ ಅಥವಾ ಯೇಸುವಿನ 2ನೇ ಬರುವಿಕೆ. ಇದು ವಿಶ್ವ ಸಮರ 3 ಮತ್ತು ಅದರಲ್ಲಿ ಮುಸ್ಲಿಮರ ವಿಜಯದ ನಂತರ ಸಂಭವಿಸುತ್ತದೆ. ಇದು ಸಿರಿಯಾದ ರಾಜಧಾನಿ ಡಮಾಸ್ಕಸ್ ನಗರದ ಪೂರ್ವ ಭಾಗವಾಗಿದೆ. ಇಮಾಮ್ ಮೆಹದಿ ಮತ್ತು ಅಸರ್ ಪ್ರಾರ್ಥನೆಯಲ್ಲಿ ಭಾಗವಹಿಸುವ ಇತರ ಮುಸ್ಲಿಮರು ಅವರನ್ನು ಸ್ವಾಗತಿಸುತ್ತಾರೆ. ಅಸರ್ ನಮಾಜ್ ಅಥವಾ ಪ್ರಾರ್ಥನೆಯ ನಂತರ ಅವನ ತಕ್ಷಣದ ಕೆಲಸವೆಂದರೆ ಇಸ್ರಾಯೇಲ್ ತೆಲವಿಯ ಬಳಿ ದಜ್ಜಲ್ ಅನ್ನು ಹಿಡಿದು ಅವನ ಮಾಂತ್ರಿಕ ವಂಚನೆಯನ್ನು ಕೊನೆಗೊಳಿಸುವುದು ಮತ್ತು ಅವನ ಸೈನ್ಯವು ಅವನತಿ ಹೊಂದುತ್ತದೆ. ಅವರು ಅಲ್ಲಾನ ಧರ್ಮವಾದ ಇಸ್ಲಾಂ ಅನ್ನು ಅನುಸರಿಸುತ್ತಾರೆಯೇ ಅಥವಾ ದಜ್ಜಲ್ನ ಮೋಸ ಮತ್ತು ಸುಳ್ಳು ಮಾತುಗಳನ್ನು ಅನುಸರಿಸುತ್ತಾರೆಯೇ ಎಂಬುದನ್ನು ನೋಡಲು ಸರ್ವಶಕ್ತನಾದ ಅಲ್ಲಾಹನಿಂದ ಅವನು ಮಹಾನ್ ಪರೀಕ್ಷೆ. ನಮ್ಮ ಜೀವನವನ್ನು ನೀಡುವಲ್ಲಿ ಅಲ್ಲಾಹನ ಉದ್ದೇಶ ಅಥವಾ ಮನುಷ್ಯರನ್ನು ಸೃಷ್ಟಿಸುವುದು. ನಾವು ಅಲ್ಲಾನನ್ನು ಮಾತ್ರ ಆರಾಧಿಸುತ್ತೇವೆ ಮತ್ತು ಇಸ್ಲಾಂನ ಮಾರ್ಗದರ್ಶನಕ್ಕೆ ವಿರುದ್ಧವಾದ ಯಾವುದನ್ನಾದರೂ ವಿರೋಧಿಸುತ್ತೇವೆ. ಯೇಸುವಿನ ಅಥವಾ ಪ್ರವಾದಿ ಈಸಾ ಬಿನ್ ಮರಿಯಂ ಅಲೈಹಿ ಸಲಾಂ ಅವರ ನಿಜವಾದ ಕಥೆ. ಯೇಸು ಅಲ್ಲಾಹನ ಪ್ರವಾದಿಯಾಗಿದ್ದರು. ಪ್ರವಾದಿಗಳನ್ನು ಕಳುಹಿಸುವ ಅಧಿಕಾರ ಬೇರೆ ಯಾರಿಗೂ ಇಲ್ಲ. ನಿಮಗೆ ತಿಳಿದಿರುವಂತೆ ಮನುಷ್ಯರನ್ನು ಸೃಷ್ಟಿಸುವವನು ಸರ್ವಶಕ್ತನಾದ ಅಲ್ಲಾ ಮಾತ್ರ. ಜೀಸಸ್ ಅಥವಾ ಈಸಾ ಬಿನ್ ಮರಿಯಂ ಅವರನ್ನು ರೋಮನ್ನರು ಸ್ಥಾಪಿಸಿದ ಶಿಲುಬೆಯಲ್ಲಿ ಕೊಲ್ಲಲಾಗಿಲ್ಲ ಮತ್ತು ಜೀಸಸ್ ಅಥವಾ ಪ್ರವಾದಿ ಈಸಾ ಬಿನ್ ಮರಿಯಂ ಅಲೈಹಿ ಸಲಾಂ ಅವರ ಜೀವನವನ್ನು ಕೊನೆಗೊಳಿಸಲು ಜೂ.ಇಶ್.ಪಿ.ಪಿ.ಎಲ್.ನಿಂದ ಬೆಂಬಲಿತವಾಗಿದೆ. ಅದು ಸುಮಾರು 2000 ವರ್ಷಗಳ ಹಿಂದೆ. ಅಲ್ಲಾಹನು ಅವರ ದುಷ್ಟ ಯೋಜನೆಯಿಂದ ಅವರನ್ನು ರಕ್ಷಿಸಿದನು, ಏಕೆಂದರೆ ಅಲ್ಲಾಹನು ಅವರನ್ನು ಇಸ್ಲಾಂ ಮತ್ತು ಮಾನವೀಯತೆಯ ಆರೈಕೆಗಾಗಿ ಕಳುಹಿಸಲು ಬಯಸಿದನು. ಪ್ರಪಂಚದ ಅಂತ್ಯದ ಸಮಯದಲ್ಲಿ ಅತ್ಯಂತ ಸವಾಲಿನ ಸಾಮಾಜಿಕ ಮತ್ತು ರಾಜಕೀಯ ಸನ್ನಿವೇಶಗಳು ಸರ್ವಶಕ್ತನಾದ ಅಲ್ಲಾಹನು ನೇಮಿಸಿದ ಮಹಾನ್ ಜಾಗತಿಕ ನಾಯಕನನ್ನು ಬೇಡಿಕೊಂಡನು. ಹೀಗಾಗಿ ಅಲ್ಲಾನ ಧರ್ಮ ಇಸ್ಲಾಂ ಧರ್ಮಕ್ಕೆ ಸೇವೆ ಸಲ್ಲಿಸುವ ಅವಕಾಶ ಸಿಕ್ಕಿತು. ಪ್ರವಾದಿ ಮುಹಮ್ಮದ್ ಅವರ ಅನುಯಾಯಿಗಳ ಪ್ರಾಮುಖ್ಯತೆ ಮತ್ತು ಉನ್ನತ ಸ್ಥಾನಮಾನ.
ಅಲ್ಲಾಹನ ಎಲ್ಲಾ ಪ್ರವಾದಿಗಳಿಗೆ ಅಂತಿಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅನುಯಾಯಿಯಾಗಿ ಹೆಚ್ಚಿನ ಪ್ರಾಮುಖ್ಯತೆ ಮತ್ತು ಉನ್ನತ ಸ್ಥಾನಮಾನವನ್ನು ಒದಗಿಸಲಾಗಿದೆ ಎಂಬುದನ್ನು ಇಲ್ಲಿ ಗಮನಿಸಿ. ಆದ್ದರಿಂದ ಅಲ್ಲಾಹನ ಎಲ್ಲಾ ಪ್ರವಾದಿಗಳು ಅಂತಿಮ ಪ್ರವಾದಿಯ ಅನುಯಾಯಿಗಳಲ್ಲಿ ಒಬ್ಬರಾಗಿ ಆಯ್ಕೆಯಾಗಬೇಕೆಂದು ಪ್ರಾರ್ಥಿಸಿದರು. ಆದರೆ ಪ್ರವಾದಿ ಜೀಸಸ್ ಅಥವಾ ಈಸಾ ಬಿನ್ ಮರಿಯಂ ಅವರ ಪ್ರಾರ್ಥನೆಯನ್ನು ಮಾತ್ರ ಅಲ್ಲಾ ಸ್ವೀಕರಿಸಿದರು. ಇದು ಕೊನೆಯ ಪ್ರವಾದಿ ಮುಹಮ್ಮದ್ ಅವರ ಅನುಯಾಯಿಯಾಗಿರುವಾಗ ವಿಶ್ವದ ಜನಸಂಖ್ಯೆಯನ್ನು ಮುನ್ನಡೆಸಲು ಅಲ್ಲಾಹನಿಂದ ಅಂತಿಮ ಕಾಲದಲ್ಲಿ ಅವರನ್ನು ಅತ್ಯುನ್ನತ ನಾಯಕನಾಗಿ ನೇಮಿಸಲಾಯಿತು. ಯೇಸು ಬಂದಾಗ ಏನಾಗುತ್ತದೆ? ಕ್ರಿಶ್ಚಿಯನ್ನರು ಮತ್ತು ಅವರ ಮಿತ್ರರಾಷ್ಟ್ರಗಳ ವಿರುದ್ಧ ಪ್ರಾಮಿಸ್ ಲೀಡರ್ ಇಮಾಮ್ ಮೆಹದಿ ಅಥವಾ ಮಹದಿ ಅಲೈಹಿ ಸಲಾಂ ನೇತೃತ್ವದಲ್ಲಿ ಮುಸ್ಲಿಮರ ನಡುವಿನ ದೊಡ್ಡ ಯುದ್ಧವು ಮುಸ್ಲಿಂ ಪಡೆಗಳ ವಿಜಯದಿಂದ ಮುಕ್ತಾಯಗೊಂಡಾಗ ಅಲ್ಲಾಹನು ಯೇಸುವನ್ನು ಕಳುಹಿಸುತ್ತಾನೆ. ನಂತರ ಸ್ವಾಭಾವಿಕವಾಗಿ ಅದರ ಹೆಚ್ಚಿನ ಪರಿಣಾಮವು ಯಹೂದಿ ಸಮುದಾಯದ ಮೇಲೆ ಬೀಳುತ್ತದೆ. ಅವರು ಮುಸ್ಲಿಮರನ್ನು ನಿಗ್ರಹಿಸಲು ಅವರ ಎಲ್ಲಾ ಬೆಂಬಲವನ್ನು ಪಡೆದರು, ಏಕೆಂದರೆ ನಾವು ಇಂದು ಅದೇ ರೀತಿ ಸಾಕ್ಷಿಯಾಗುತ್ತಿದ್ದೇವೆ. ಎರಡನೇ ಮಹಾಯುದ್ಧದ ನಂತರ ಹಲವು ದಶಕಗಳಿಂದ ಇಂದು 2024ರಲ್ಲಿ ಮುಸ್ಲಿಮರು ಮತ್ತು ಅವರ ಆಸ್ತಿಗಳನ್ನು ನಾಶಮಾಡಲು ಅವರ ಸುಳ್ಳು ಮತ್ತು ಅಧಿಕಾರವನ್ನು ಹೇಗೆ ಬಳಸಲಾಗುತ್ತದೆ ಎಂಬುದನ್ನು ನಾವು ನೋಡಬಹುದು. ಆದರೆ ಈ ತ್ಯಾಗಗಳು ಸರ್ವಶಕ್ತ ಅಲ್ಲಾ ಮತ್ತು ಅವನ ಸಾರ್ವತ್ರಿಕ ನ್ಯಾಯ ವ್ಯವಸ್ಥೆಯನ್ನು ವಿರೋಧಿಸುವ ಫಿರೌನ್ ಮತ್ತು ಅವನ ಕಾನೂನುಬಾಹಿರ ಬಂಡಾಯ ಪಡೆಗಳನ್ನು ಸೋಲಿಸಲು ಸರ್ವಶಕ್ತ ಅಲ್ಲಾನ ಕಾರಣವಾಗಿವೆ. 2034 ಬರಲಿ ಅಥವಾ ಅದಕ್ಕಿಂತ ಮುಂಚೆಯೇ ಅಲ್ಲಾ ಇಚ್ಛಿಸಿದಾಗ ಇನ್ಶಾ ಅಲ್ಲಾ ನಾವು ಪರಿಸ್ಥಿತಿಯನ್ನು ವಿಶ್ಲೇಷಿಸಿದ್ದೇವೆ. 10 ವರ್ಷಗಳಲ್ಲಿ ಅಲ್ಲಾನ ಸಾರ್ವಭೌಮತ್ವ ಆಧಾರದ ಮೇಲೆ ನ್ಯಾಯ ಮತ್ತು ಸತ್ಯದ ಹೊಸ ವಿಶ್ವ ಕ್ರಮವನ್ನು ಪಡೆಯಲು ನಾವು ಆಶಿಸುತ್ತೇವೆ. ಇಸ್ಲಾಂ ಧರ್ಮವನ್ನು ಸ್ಥಾಪಿಸಲು ಅಲ್ಲಾಹನು ಕಳುಹಿಸುತ್ತಾನೆ ಮತ್ತು ಇದು ಇಮಾಮ್ ಮೆಹದಿ ಅಲೈಹಿ ಸಲಾಂ ಮತ್ತು ಈಸಾ ಜೀಸಸ್ ಬಿನ್ ಮರಿಯಂ ಅಲೈಹಿ ಸಲಾಂ ಅವರ ಕೈಯಲ್ಲಿ ಮತ್ತು ನಾಯಕತ್ವದಲ್ಲಿ ಕೇವಲ ವ್ಯವಸ್ಥೆಯಾಗಿದೆ ಇನ್ಶಾ ಅಲ್ಲಾ, ಏಕೆಂದರೆ ಆಗುತ್ತಿರುವ ಎಲ್ಲಾ ಚಿಹ್ನೆಗಳು ಈಗ ಆ ದಿಕ್ಕಿನಲ್ಲಿ ಮುನ್ನಡೆಯುತ್ತಿವೆ. ಮುಸ್ಲಿಂ ರಾಷ್ಟ್ರಗಳಲ್ಲಿನ ಪರಿಸ್ಥಿತಿ ಮತ್ತು ಕೆಲವು ಪಾಶ್ಚಿಮಾತ್ಯ ದೇಶಗಳ ಸಕ್ರಿಯ ಬೆಂಬಲದಿಂದ ಮುಸ್ಲಿಮರ ವಿರುದ್ಧದ ನರಹತ್ಯೆ ಯುದ್ಧವು ಧರ್ಮಗಳ ಗಡಿಯಿಲ್ಲದೆ ಇತರ ವಿಶ್ವ ನಾಯಕರು ಮತ್ತು ಮಾನವೀಯತೆಯ ಸದಸ್ಯರಿಗೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಇಮಾಮ್ ಮೆಹದಿ ಎಸ್ರಾ ಆಳ್ವಿಕೆಯ 9 ವರ್ಷಗಳ ನಂತರ ಯೇಸು ಆಳ್ವಿಕೆ ನಡೆಸುತ್ತಾ ಅವರು ಮದುವೆಯಾಗುತ್ತಾರೆ ಮತ್ತು ಮರಣದ ನಂತರ ಅವರನ್ನು ಸಮಾಧಿ ಮಾಡಲಾಗುವುದು ಪವಿತ್ರ ನಗರವಾದ ಮದೀನಾದಲ್ಲಿ, ಇಂದಿನ ಸೌದಿ ಅರೇಬಿಯಾದಲ್ಲಿ. ಅಲ್ಲಾನ ಅಂತಿಮ ಪ್ರವಾದಿ ಸಮಾಧಿಯ ಪಕ್ಕದಲ್ಲಿ ಮಹಾನ್ ಪ್ರವಾದಿ, ಎಲ್ಲಾ ಪ್ರವಾದಿಗಳ ನಾಯಕ ಮತ್ತು ಸಾರ್ವತ್ರಿಕ ನಾಯಕ ಸೈಯದಿನಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಜೀಸಸ್ ಎಲ್ಲಾ ಕ್ರಿಶ್ಚಿಯನ್ನರನ್ನು ಇಸ್ಲಾಂಗೆ ಆಹ್ವಾನಿಸುತ್ತಾರೆ. ಎಲ್ಲಾ ಮಾನವೀಯತೆಯು ಇಸ್ಲಾಂ ಧರ್ಮವನ್ನು ಮಾತ್ರ ಸ್ವೀಕರಿಸುತ್ತದೆ ಮತ್ತು ಅನುಸರಿಸುತ್ತದೆ ಮತ್ತು ಅವರ ಕಾಲದಲ್ಲಿ ಯಾರೂ ಮುಸ್ಲಿಮೇತರರಾಗಿ ಬದುಕುವುದಿಲ್ಲ. ಆ ಸಮಯದಲ್ಲಿ ಅಲ್ಲಾಹನು ಆಕಾಶ ಮತ್ತು ಭೂಮಿಗೆ ಮಾನವಕುಲಕ್ಕೆ ಮಹತ್ತರವಾದ ಅನುಗ್ರಹಗಳನ್ನು ತರಲು ಆಜ್ಞಾಪಿಸುತ್ತಾನೆ. ಅದು ಏಕ ಧರ್ಮ ಇಸ್ಲಾಂ ಮತ್ತು ಶಾಂತಿ ಮತ್ತು ಎಲ್ಲರಿಗೂ ಒದಗಿಸಿದ ಭದ್ರತೆಯೊಂದಿಗೆ ವಾಸಿಸುವ ಒಂದು ದೊಡ್ಡ ಸಮೃದ್ಧ ವಿಶ್ವ ಸಮುದಾಯವನ್ನು ಒದಗಿಸುತ್ತದೆ. ಅವರ ನಂತರ ಪ್ರವಾದಿ ಮುಹಮ್ಮದ್ ಸಹ ಸೇರಿದ ಅರಬ್ಬರ ಮಕ್ಕನ್ ಕುಲವಾದ ಖುರೈಷ್ ಬುಡಕಟ್ಟಿನಿಂದ 12 ನಾಯಕರನ್ನು ಸತತವಾಗಿ ಕಳುಹಿಸುವ ಮೂಲಕ ಮಾನವೀಯತೆಗೆ ನಾಯಕತ್ವವನ್ನು ಒದಗಿಸುವುದು ಅಲ್ಲಾನ ಯೋಜನೆ ಒಳಗೊಂಡಿದೆ. ಅದರ ನಂತರ ಪವಿತ್ರ ಕುರಾನ್ ಮತ್ತು ಹದೀಸ್ ಪುಸ್ತಕಗಳಲ್ಲಿ ತಿಳಿಸಲಾದ ಮಹಾನ್ ಚಿಹ್ನೆಗಳು ಮತ್ತು ಭವಿಷ್ಯವಾಣಿಗಳಿಗೆ ಜಗತ್ತು ಸಾಕ್ಷಿಯಾಗುತ್ತದೆ. ಇದು ಜಗತ್ತಿಗೆ ಅಂತ್ಯವನ್ನು ತರುತ್ತದೆ ಮತ್ತು ಬ್ರಹ್ಮಾಂಡ ಮತ್ತು ಪುನರುತ್ಥಾನ ಮತ್ತು ತೀರ್ಪಿನ ದಿನವನ್ನು ಕೊನೆಗೊಳಿಸಲು ಸರ್ವಶಕ್ತನಾದ ಅಲ್ಲಾಹನ ಸಿದ್ಧತೆ. ನಾನು ಕೆಳಗೆ ಕೊಟ್ಟಿದ್ದೇನೆ ಈಜಿಪ್ಟಿನ ರಾಜ ಫಿರೌನ್ ಬಗ್ಗೆ ನನ್ನ ಯೂಟ್ಯೂಬ್ ವಿಡಿಯೋಗೆ ಲಿಂಕ್ ಅನ್ನು ಆಯ್ಕೆ ಮಾಡಿದ್ದೇನೆ ಮತ್ತು ಅವನ ಸಂಪೂರ್ಣ ಕಥೆ ಏನು ಮತ್ತು ಅವನ ಜೀವನವನ್ನು ಅಲ್ಲಾ ಹೇಗೆ ಕೊನೆಗೊಳಿಸಿದನು. ದಯವಿಟ್ಟು ಇದನ್ನು ವೀಕ್ಷಿಸಿ. ಈಜಿಪ್ಟ್ನ ರಾಜ ಫಿರೌನ್ ಫೇರೋನ ಸಂಚಿಕೆಯನ್ನು ವೀಕ್ಷಿಸಿ. ಕೆಂಪು ಸಮುದ್ರದಲ್ಲಿ ಆಟ ಬದಲಾಯಿಸುವವನು. ಈ ಕುತೂಹಲಕಾರಿ ವಿಡಿಯೋ ನೋಡಿ. https://youtube.be/utya4itnafai. ಫೀಚರ್ ಸಮಶೇರ್ಡ್.